आत्मीय एल विद्यार्थी इवत नाम भारत चुनाव आयोग विषय कूदे मंडी प्रत्यक्ष चुनाव परोक्ष चुनाव बैठे ऐनू लोकदोष वाट्सअप वाट्सअप ग्रूपे शेडते मदल नान कन्नड माध्यम विद्यार्थी विषय प्रस्तुतपड़े भारत चुनाव आयोग भारत प्रजाप्रभुत्व व्यवस्थे अलव इले चुनाव महत्व तीदुक संविधान रचना समितिया सदस्य संविधान कलम स्वतंत्र चुनाव आयोग बे चुनाव बहितिया भारत चुनाव आयोग मुक्त निष्पक्षपात चुनाव अधिकार संविधान चुनाव आयोग स्वायत्त संस्थे स्वतंत्र संस्थे शासक चुनाव आयोग भारत संसत् उभय सदन लोकसभा राज्यसभा विधानसभा विधान परिषत् राष्ट्रपति उपराष्ट्रपति मोदी चुनाव नुनाव आयोग भारत देश संयुक्त सरकार पद्धत अलव इले वे चुनाव आयोग के संविधान केंद्र मटदे वे चुनाव आयोग निर्देशन मेरे मार्गदर्शन मेरे देश चुनाव नड़ये प्रस्तुत भारत देश केंद्राड़ प्रदेश प्रादेशिक चुनाव आयोग चुनाव आयोग केंद्र चुनाव आयोग कार्य निर्वहित इन ना चुनाव आयोग रचने भारत संविधान कलम प्रकार चुनाव आयोग मुख्य चुनाव कमीशन आयुक्तर इतर चुनाव आयुक्तर दिनेश गोस्वामी समितिया केंद्र सरकार नेमक समितियों चुनाव आयोग एक सदस्य बदल बहु सदस्य शिफारस भारत सुप्रीम कोर्ट समर्थित परिणाम भारत देश चुनाव आयोग त्रि सदस्य अंतर
ಪಡೆದುಕೊಂಡ ಪಕ್ಷವು ವಾಸ್ತವೀಯ ಪಕ್ಷವಾಗಿ ವಾಸ್ತವೀಯ
ಪಕ್ಷವೆಂದು ಚುನಾವಣಾ ಆಯೋಗವು ನಿರ್ಧರಿಸುತ್ತದೆ. ಯಾವುದೇ ಒಂದು ರಾಜ್ಯದಲ್ಲಿ ಅಥವಾ ರಾಜ್ಯಗಳಲ್ಲಿ ನಾಲ್ಕು ಲೋಕಸಭೆಯ ಸ್ಥಾನಗಳನ್ನು ಹೊಂದಿದ್ದರೆ ಅದನ್ನು ರಾಷ್ಟ್ರೀಯ ಪಕ್ಷವೆಂದು ಚುನಾವಣಾ ಆಯೋಗವು ನಿರ್ಧರಿಸುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಮೂರು ರಾಜ್ಯಗಳಲ್ಲಿ ಕನಿಷ್ಠ ಎರಡರಷ್ಟು ಲೋಕಸಭೆ ಸ್ಥಾನಗಳನ್ನು ಹೊಂದಿದ್ದರೆ ಅದನ್ನು ರಾಷ್ಟ್ರೀಯ ಪಕ್ಷವೆಂದು ನಿರ್ಧರಿಸುತ್ತದೆ ಈ ಚುನಾವಣಾ ಆಯೋಗ. ಮತ್ತು ಅಷ್ಟೇ ಅಲ್ಲದೆ ಪ್ರಾದೇಶಿಕ ಪಕ್ಷಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ರಾಜ್ಯದಲ್ಲಿ ರಾಜ್ಯದ ವಿಧಾನಸಭೆ ಅಥವಾ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಶೇಕಡಾ ಆರರಷ್ಟು ಮತಗಳನ್ನು ಪಡೆದುಕೊಂಡಂತ ಪಕ್ಷವು ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮುತ್ತದೆ, ಅಥವಾ ಎರಡು ವಿಧಾನಸಭೆಯ ಸ್ಥಾನಗಳನ್ನು ಪಡೆದುಕೊಂಡಂತ ಪಕ್ಷವು ಕೂಡ ಒಂದು ಪ್ರಾದೇಶಿಕ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಇದು ಏನು ಪ್ರಾದೇಶಿಕ ಪಕ್ಷಕ್ಕೆ ಸಂಬಂಧಿಸಿದಂತ ಮಾನದಂಡವಾಗಿರುತ್ತದೆ. ಇನ್ನು ಚುನಾವಣಾ ಆಯೋಗದ ಆರನೇ ಅಧಿಕಾರ ಹಾಗೂ ಕಾರ್ಯ ಎಂದರೆ ಶಾಸನಸಭೆಗಳ ಸದಸ್ಯರ ಅನರ್ಹತೆಗೆ ಸಂಬಂಧಿಸಿದಂತೆ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಗೆ ಸಲಹೆಯನ್ನು ನೀಡುತ್ತದೆ ಈ ಚುನಾವಣಾ ಆಯೋಗವು. ಮತ್ತು ಏಳನೆಯದಾಗಿ ಚುನಾವಣಾ ಆಯೋಗದ ಶಿಫಾರಸಿನ ಮೇರೆಗೆ ಸಂಸತ್ತಿನ ಚುನಾವಣೆ ನಡೆಸಲು ರಾಷ್ಟ್ರಪತಿ ಹಾಗೂ ರಾಜ್ಯ ಶಾಸಕಾಂಗದ ಚುನಾವಣೆ ನಡೆಸಲು ರಾಜ್ಯಪಾಲರು ಪ್ರಕಟಣೆಗಳನ್ನು ಹೊರಡಿಸುತ್ತಾರೆ. ಎಂಟನೆಯದಾಗಿ ಚುನಾವಣೆಗೆ ಸಂಬಂಧಿಸಿದಂತೆ ವಿವಾದಗಳನ್ನು ವಿಚಾರಣೆ ಮಾಡಲು ಅಧಿಕಾರಿಗಳನ್ನು ನೇಮಕ ಮಾಡುತ್ತದೆ ಈ ಚುನಾವಣಾ ಆಯೋಗವು. ಮತ್ತು ಅಷ್ಟೇ ಅಲ್ಲದೆ ಆ ಒಂದು ಚುನಾವಣೆ ನಡೆಯುವ ಸ್ಥಳಕ್ಕೆ ವೀಕ್ಷಕರನ್ನು ನೇಮಕ ಮಾಡಿ ಕಳಿಸುತ್ತದೆ. ಮತ್ತು ಚುನಾವಣಾ ಆಯೋಗವು ನೀತಿ ಸಮಿತಿಯನ್ನು ರೂಪಿಸಿ ಜಾರಿಗೆ ತರುತ್ತದೆ. ಒಂಬತ್ತನೇದಾಗಿ ಚುನಾವಣಾ ಆಯೋಗವು ಉಪ ಚುನಾವಣೆಗಳನ್ನು ನಡೆಸುತ್ತದೆ. ಅಂದರೆ ಈ ಒಂದು ಲೋಕಸಭೆಯ ಸದಸ್ಯನಾದವನು ರಾಜೀನಾಮೆ ಕೊಟ್ಟಾಗ ಅಥವಾ ಮರಣ ಹೊಂದಿದಾಗ ಅಥವಾ ಇನ್ನಾವುದೇ ಕಾರಣಕ್ಕಾಗಿ ಅವನ ಸ್ಥಾನ ಖಾಲಿಯಾಗುತ್ತದೆ. ಸ್ಥಾನ ಖಾಲಿಯಾದ ಆರು ತಿಂಗಳ ಒಳಗಾಗಿ ಈ ಚುನಾವಣಾ ಆಯೋಗವು ಆ ಒಂದು ಸ್ಥಾನಕ್ಕೆ ಚುನಾವಣೆ ನಡೆಸುವ ಅಧಿಕಾರವನ್ನು ಹೊಂದಿದೆ. ಇನ್ನು ಹತ್ತನೇದಾಗಿ ಚುನಾವಣಾ ಅಕ್ರಮಗಳು ನಡೆದರೆ ಆ ಒಂದು ಮತಕ್ಷೇತ್ರದ ಆ ಒಂದು ಮತಗಟ್ಟೆಯ ಚುನಾವಣೆಯನ್ನು ರದ್ದುಪಡಿಸುವ ಅಧಿಕಾರವನ್ನು ಹೊಂದಿದೆ. ಮತ್ತು ಅಷ್ಟೇ ಅಲ್ಲದೆ ಚುನಾವಣಾ ಫಲಿತಾಂಶವನ್ನು ತಡೆಹಿಡಿಯುವ ಅಧಿಕಾರವನ್ನು ಹೊಂದಿದೆ. ಚುನಾವಣಾ ಫಲಿತಾಂಶವನ್ನು ತಡೆಹಿಡಿಯುವ ಅಧಿಕಾರವನ್ನು ಹೊಂದಿದೆ. ಹನ್ನೊಂದನೇದಾಗಿ ಪ್ರಚಾರದ ಸಮಯವನ್ನು ನಿಗದಿಪಡಿಸುವ ಅಧಿಕಾರ. ಮತ್ತು ಅಷ್ಟೇ ಅಲ್ಲದೆ ಪ್ರಚಾರದ ಸಂದರ್ಭದಲ್ಲಿ ವೈಯಕ್ತಿಕ ಟೀಕೆಗಳನ್ನು ನಿಷೇಧಿಸುವ ಅಧಿಕಾರವನ್ನು ಹೊಂದಿದೆ. ಮತ್ತು ಪೂಜಾ ಸ್ಥಳಗಳನ್ನು ರಾಜಕೀಯ ಪಕ್ಷಗಳು ಪ್ರಚಾರಕ್ಕಾಗಿ ಬಳಕೆ ಮಾಡುವುದನ್ನು ನಿಷೇಧಿಸುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಯಾವುದು ಮನೆಯ ಗೋಡೆಗಳ ಮೇಲೆ ಬ್ಯಾನರನ್ನು ಕಟ್ಟುವುದಾಗಲಿ ಅಥವಾ ಯಾವುದೇ ಒಂದು ಪಕ್ಷದ ಚಿಹ್ನೆಯನ್ನು ಹಾಕಬೇಕಾದರೆ ಆ ಮನೆಯ ಮಾಲೀಕನ ಒಪ್ಪಿಗೆ ಕಡ್ಡಾಯವಾಗಿರುತ್ತದೆ. ಆ ಮನೆಯ ಮಾಲೀಕನ ಒಪ್ಪಿಗೆ ಪಡೆದುಕೊಂಡು ರಾಜಕೀಯ ಪಕ್ಷಗಳು ಆ ಮನೆಯ ಮೇಲೆ ಬ್ಯಾನರ್ಗಳನ್ನಾಗಲಿ ಅಥವಾ ಇನ್ನಾವುದೇ ಪಕ್ಷಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಹಾಕಬಹುದು. ಈ ಚುನಾವಣಾ ಆಯೋಗವು ಇದನ್ನು ನಿರ್ಧರಿಸುತ್ತಾರೆ. ಮತ್ತು ಅಷ್ಟೇ ಅಲ್ಲದೆ ಆಕರ್ಷಕ ವಸ್ತುಗಳನ್ನು ಸರಬರಾಜು ಮಾಡದಂತೆ ತಡೆಹಿಡಿಯುವ ಅಧಿಕಾರವನ್ನು ಈ ಒಂದು ಚುನಾವಣಾ ಆಯೋಗವು ಹೊಂದಿರುತ್ತದೆ. ಇನ್ನು ಹನ್ನೆರಡನೇದಾಗಿ ಚುನಾವಣಾ ಆಯೋಗವು ಚುನಾವಣೆ ಮುಗಿದ ನಂತರ ಮತಗಳ ಎಣಿಕೆಯ ಕಾರ್ಯಗಳನ್ನು ಕೈಗೊಳ್ಳುತ್ತದೆ. ಮತ್ತು ಅಷ್ಟೇ ಅಲ್ಲದೆ ಫಲಿತಾಂಶವನ್ನು ಪ್ರಕಟಿಸುತ್ತದೆ.
ಒಂದು ಚುನಾವಣಾ ಆಯೋಗವು ಫಲಿತಾಂಶವನ್ನು ಪ್ರಕಟಿಸುತ್ತದೆ. ಅಂತಿಮವಾಗಿ ಚುನಾವಣೆಯಲ್ಲಿ ವಿಜೇತರಾದ ಪಟ್ಟಿಯನ್ನು ರಾಷ್ಟ್ರಪತಿಗೆ ಕಳುಹಿಸುತ್ತದೆ. ಇಷ್ಟು ಆ ಒಂದು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತಹ ಅಧಿಕಾರ ಹಾಗೂ ಕಾರ್ಯಗಳು. ಇವತ್ತು ನಾನು ಈ ಚುನಾವಣಾ ಆಯೋಗದ ರಚನೆ ಹಾಗೂ ಚುನಾವಣಾ ಆಯೋಗದ ಅಧಿಕಾರ ಹಾಗೂ ಕಾರ್ಯಗಳಿಗೆ ಸ್ಪಷ್ಟಪಡಿಸಿದ್ದೇನೆ. ಇಷ್ಟು ಹೇಳಿ ನಾನು ಇವತ್ತಿನ ಒಂದು ಆ ಒಂದು ವಿಡಿಯೋದಲ್ಲಿ ಹೇಳ್ತಕ್ಕಂಥ ವಿಷಯವನ್ನು ಸಮಾಪ್ತಿ ಮಾಡುತ್ತೇನೆ. ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು.